ನಮಸ್ಕಾರ ಸ್ನೇಹಿತರೆ, ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಸಾಲ ಬ್ರೆಡ್ ಟೋಸ್ಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ರೆಸಿಪಿಯನ್ನು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬಹುದು, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಮಾಡ್ಕೋಬಹುದು. ಈ ಒಂದು ರೆಸಿಪಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೋಬಹುದಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲ್ನ ತೊಗೊಂಡು ಅದಕ್ಕೆ 4 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 5 ಅಥವಾ 6 ಪೀಸ್ ಬ್ರೆಡ್ ಸ್ಲೈಸ್ಗೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. 4 ಸ್ಪೂನು ಕಡಲೆ ಹಿಟ್ಟು, 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ, 1/2 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ಈ 4 ಸಾಮಗ್ರಿಗಳನ್ನ ಕಡಲೆ ಹಿಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿರಬೇಕು ಈರುಳ್ಳಿಯನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು. ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಇದನ್ನು ತೆಳುವಾಗಿ ಕಲಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಅದು ಸ್ವಲ್ಪ ಬೇಗನೆ ಗಟ್ಟಿಯಾಗುತ್ತೆ. ನೋಡಿ, ಇಷ್ಟು ನೀರಷ್ಟು ಇರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ಈ ಒಂದು ಅಳತೆಗೆ ಕಲಸ್ಕೊಂಡ್ರೆ ಕರೆಕ್ಟಾಗುತ್ತೆ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿನ ಹಾಕಿದ್ದೀನಿ. ಇದನ್ನು 1 ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ಗ್ಯಾಸ್ ಸ್ಟೌನ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಫ್ರೈಯಿಂಗ್ ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಬೆಣ್ಣೆನ ಹಾಕ್ತಾ ಇದ್ದೀನಿ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ. ಇವಾಗ ಬ್ರೆಡ್ ಸ್ಲೈಸ್ನ ತೊಗೊಂಡು ಇದರಲ್ಲಿ ಈ ರೀತಿ ಡಿಪ್ ಮಾಡಬೇಕು, ಅದರಲ್ಲಿ ಅದು ಬಿಟ್ಟು ತೆಗಿಬೇಕು. ನೋಡಿ, ತಳಗಡೆಯಿಂದ ಹಿಡ್ಕೊಂಡು ತೆಗೊಳ್ಳಿ, ಇಲ್ಲಾಂದರೆ ಆ ಸ್ಲೈಸಸ್ಸು ಪೀಸ್ ಆಗುತ್ತೆ. ಹೀಗೆ ರೋಸ್ಟ್ ಮಾಡ್ಕೋಬೇಕು ಎರಡೂ ಸೈಡ್ ಕೂಡ. ನೀವು ಒಟ್ಟಿಗೆ 2-2 ಪೀಸ್ ಹಾಕಿ ಕೂಡ ಮಾಡ್ಕೋಬಹುದು. ನೋಡಿ, ಈ ಥರ ಆನಿಯನ್ನು ಮತ್ತು ಏನು ಕೊತ್ತಂಬರಿ ಹಾಕಿರ್ತೀವಿ ಅದೆರಡು ರೋಸ್ಟ್ ಆಗೋಷ್ಟು ಮಾಡಿದ್ರೆ ಸಾಕು. ಇವಾಗ ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೋತಾ ಇದ್ದೀನಿ. ಎಲ್ಲ ಸ್ಲೈಸಸ್ಗಳನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಮಸಾಲ ಬ್ರೆಡ್ ರೋಸ್ಟ್ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಇದು. ಈ ಒಂದು ರೆಸಿಪಿಯನ್ನು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ಸ್ನಲ್ಲಿ ತಿಳಿಸಿ, ಹಾಗೆ ನಿಮಗೆ ಯಾವುದೆಲ್ಲ ರೆಸಿಪಿಗಳು ಬೇಕು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ನಾನು ತೋರಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.